ಚಂದ್ರಯಾನ 3 ಬಳಿಕ ಇದೀಗ ಸೌರಯಾನಕ್ಕೂ ಕೂಡ ಇಸ್ರೋ ತಯಾರಿಯನ್ನ ನಡೆಸ್ತಾ ಇದೆ. ಇಸ್ರೋ ವಿಜ್ಞಾನಿ ಚಂದ್ರಯಾನ ಮತ್ತು ಸೂರ್ಯಯಾನದ ಬಗ್ಗೆ ನೋಡೋಣ. ಅದಕ್ಕೂ ಮುಂಚೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇದೀಗ ಟ್ವೀಟ್ ಮೂಲಕ ವಿಜ್ಞಾನಿಯೊಬ್ಬರು ಅವರ ಕಾರಿಗೆ ಕಲ್ಲೆಸೆತ ಆಗಿರೋದ್ರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಆನಂತರ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ಆಗಿದೆ. ಇಸ್ರೋ ವಿಜ್ಞಾನಿ ಕಾರಿಗೆ ಕಲ್ಲೆಸೆತ. ವಿಜ್ಞಾನಿ ಆಶಿತೋಷ್ ಸಿಂಗ್ ಕಾರನ್ನ ತಡೆದು ಹಲ್ಲೆ ಮಾಡಿದ್ದಾರೆ. ಈಗ ಅದ್ರ ಬಗ್ಗೆ ಅವರು ನೋವನ್ನ ತೋಡ್ಕೊಂಡಿದ್ದು ಎಫ್ಐಆರ್ ಕೂಡ ಆಗಿದೆ. ಟ್ವೀಟ್ ಕೂಡ ಮಾಡಿದ್ದಾರೆ. ಕಾರನ್ನ ತಡೆದು ಹಲ್ಲೆ ಮಾಡಿದರೆ ಕಲ್ಲು ಅಲ್ಲಿ ನೋಡಿ, ಅಲ್ಲಿ ಕಾರಿನ ಗಾಜೆಲ್ಲವೂ ಕೂಡ ಸಂಪೂರ್ಣವಾಗಿ ಜಖಮಾಗಿದೆ, ಪುಡಿಪುಡಿಯಾಗಿದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ಆಗಿದೆ. ಕಾರಣ ಏನು ಅನ್ನುವಂಥದ್ದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ನೆನ್ನೆ ಮೊನ್ನೆ ತನಕ ಎಲ್ಲ ಇಸ್ರೋ ವಿಜ್ಞಾನಿಗಳಿಗೆ ಕೈ ಮುಗಿದಿದ್ದು ಹೌದು, ನಾವು ಅವರಿಂದ ನಮ್ಮ ದೇಶ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ ಅಂತ ಹೆಮ್ಮೆ ಕೂಡ ಇತ್ತು. ಇದರ ನಡುವೆ ಈ ಪ್ರಕರಣ ಅಥವಾ ಈ ಘಟನೆ ಯಾಕೆ ಅನ್ನುವಂಥದ್ದೇ ಸದ್ಯ ಅನುಮಾನವನ್ನು ಮೂಡಿಸ್ತಾ ಇದೆ. ಕಾರನ್ನು ಹಿಂಬಾಲಿಸಿದ ಗೂಂಡಾಗಳು ಕಾರನ್ನು ಅಡ್ಡಗಟ್ಟಿ ಕಲ್ಲೆಸೆತ, ಕಲ್ಲಲ್ಲಿ ಹೊಡೆದಿದ್ದಾರೆ ಕಾರ್ಗೆ. ಅದೇನು ಚಿಕ್ಕ ಪುಟ್ಟದಲ್ಲ ಡ್ಯಾಮೇಜ್ ನೋಡಿ, ಅಲ್ಲಿ ಹಿಂಬದಿ ಗ್ಲಾಸ್ ಸಂಪೂರ್ಣ ಜಖಮಾಗಿದೆ. ಆಗಸ್ಟ್ 24ರ ರಾತ್ರಿ 12:43ಕ್ಕಾಗಿರುವಂತಹ ಘಟನೆ ಇದು. ರತನಹಳ್ಳಿ ಮೇನ್ ರೋಡಲ್ಲಿ ಸೈಂಟಿಸ್ಟ್ ಕಾರನ್ನು ಅಡ್ಡಗಟ್ಟಿ ಹಲ್ಲೆ ಮಾಡಿದ್ದಾರೆ.